गुलबर्गा डिस्ट्रिक्ट चितापुर तालुका के बीजेपी लीडर मणिकांत राठौड़ को पुलिस ऑफिसर्स ने आज हाउस अरेस्ट कर लिया है। पुलिस टीम को सुबह सुबह घर पर देख मणिकांत राठौड़ ने मीडिया को कॉल कर प्रेस मीट की और बताया ये प्रियांक खड़गे और दीगर कांग्रेस मिनिस्टर्स के साथ पुलिस डिपार्टमेंट के खिलाफ आज बड़ा प्रोटेस्ट करने वाले थे, लेकिन प्रोटेस्ट करने से पहले मणिकांत राठौड़ को हाउस अरेस्ट कर लिया गया है। मणिकांत राठौड़ ने कहा, गुलबर्गा पुलिस कांग्रेस मिनिस्टर के इशारों पर काम कर रही है। हाल ही में अशोकनगर पुलिस स्टेशन में लॉकअप डेथ हुआ और कई फेक इनकाउंटर किए गए हैं। मणिकांत राठौड़ ने कहा, गुलबर्गा पुलिस कांग्रेस मिनिस्टर की चमचागिरी कर रही है और प्रोटेस्ट करने से पहले इन्हें हाउस अरेस्ट कर लिया गया है। अरेस्ट करने की वजह पूछने पर ना तो एफआईआर कॉपी बताई गई और ना ही अरेस्ट वारंट था। फोन पर गुलबर्गा एसपी से भी बात करने पर कोई रेस्पॉन्स नहीं मिला है। अब मणिकांत राठौड़ को अरेस्ट क्यों किया गया है और अरेस्ट कर इनके साथ क्या करेंगे, ये मणिकांत राठौड़ के वापस आने पर ही पता चलेगा। ज्यादा जानकारी के लिए इस वीडियो को एंड तक जरूर देखें। This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. Adhikarigalinda torchinda yavado ond odiyuduga odiyodare aa hudugunu karadu varadu torture madidre avanu aatmahatya maadkondirtane aa aatmahatya maadidmele aa FR agutte hottingla 20 tarike FR agutte ಆ ಎಫ್ಐಆರ್ ಅಲ್ಲಿ ಈ ಪೊಲೀಸರು ಯಾರಿಗೆ ಬಂಧಿಸಿರುವುದಿಲ್ಲ. ಅದಕ್ಕ ಕಾರಣ ನಾವು ಇವತ್ತು ಆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ, ಪೊಲೀಸ್ ವಿರುದ್ಧ ಮತ್ತು ಮಂತ್ರಿಗಳ ವಿರುದ್ಧ. ಆ ಆರೋಪಿಗಳು ಮಂತ್ರಿಗಳ ಸಂಘಟನೆ ತಿರುಗಾಡುವ ಆರೋಪಿಗಳು, ಅಂತವ್ರ ವಿರುದ್ಧ ನಾವು ಇವತ್ತು ಉಗ್ರವಾದ ಹೋರಾಟ ಹಮ್ಮಿಕೊಂಡಿದ್ದೀವಿ. ನಮ್ಮ ಕ್ಷೇತ್ರದ ಜನತೆಗೆ ಅನ್ಯಾಯ ಆಗ್ತಾ ಇತ್ತು, ಅದರ ಸಲುವಾಗಿ ನಾವು ಇವತ್ತು ಉಗ್ರವಾದ ಹೋರಾಟ ಹಮ್ಮಿಕೊಂಡಿದ್ದ ಸಲುವಾಗಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮೊನ್ನೆ ತಾನೇ ಸಿಟಿಯಲ್ಲಿ ಒಂದು ಲಾಕ್ಅಪ್ ಡೆಟ್ ಆಯಿತು ಮತ್ತು ಫೇಕ್ ಎನ್ಕೌಂಟರ್ ಮಾಡಿದ್ರು ಜವರಗಿ ತಾಲೂಕಿನಲ್ಲಿ. ಪದೇ ಪದೇ ಈ ಮಿನಿಸ್ಟರ್ಗಳು ಮತ್ತು ಇವರು ಎಲ್ಲ ಪೊಲೀಸ್ ಅಧಿಕಾರಿಗಳು ಅವರು ಕೈಗೊಂಬೆಯಾಗಿ ಕೆಲಸ ಮಾಡೋ ಕಾರಣ ನಾವು ಇವರ ವಿರುದ್ಧ ಇವತ್ತು ಉಗ್ರವಾದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಆ ಹೋರಾಟವನ್ನು ಯಶಸ್ವಿ ಮಾಡಬಾರದು, ಆ ಹೋರಾಟವನ್ನು ಕೆಡಿಸಬೇಕಂತ ಹೇಳಿ ಒಂದು ರಾಜಕೀಯ ಕೃತ್ಯಾಂತರ ಮುಖಾಂತರ ಪೊಲೀಸ್ ಅಧಿಕಾರಿಗಳು ಇವತ್ತು ನನ್ನ ಮನೆ ಬಾಗಿಲಿಗೆ ಬಂದು ಬೆಳಗ್ಗೆ 8:00 to 8:30 ಬಂದು ನನಗೆ ನಾನು ನಿದ್ದೆಗಣಗಿದ್ದಾಗ ಎಚ್ಚಿ ನಡ್ರಿ ನಿಮಗೆ ನಾವು ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ತರಹದ ನನಗೆ ಎಫ್ಐಆರ್ ಕಾಪಿ ಕೊಡಲಿಲ್ಲ, ಯಾವುದೇ ತರಹದ ನನಗೆ ಎನ್ಕೌಂಟರ್ ಅರೆಸ್ಟ್ ವಾರಂಟ್ ಕೊಡಲಿಲ್ಲ. ಅರೆಸ್ಟ್ ವಾರಂಟ್ ಇರಲಾರದೆ ಎಫ್ಐಆರ್ ಕಾಪಿ ಇರಲಾರದೆ ಇವತ್ತು ನನ್ನ ಬಾಗಿಲಿಗೆ ಬಂದು ನಿಂತಿದ್ದಾರೆ. ನಾನು ಎಸ್ಪಿ ಮೇಡಮ್ ಅವರಿಗೆ ಕೇಳಿದೆ, ಯಾಕೆ ಮೇಡಮ್ ಈ ತರ ನನಗೆ ಪದೇ ಪದೇ ತಾವು ಹಿಂಸೆ ಕೊಡ್ತಾ ಇದ್ದೀರಿ ಅಂದ್ರೆ ನೀವು ಎಲ್ಲ ನನಗೆ ಮಾತಾಡಬೇಡ್ರಿ, ನೀವು ನೇರವಾಗಿ ಪೊಲೀಸ್ ಹೋಗ್ರಿ ಅಂತ ಹೇಳಿ ನನಗೆ ಅವರು ರೆಸ್ಪೆಕ್ಟ್ ಇರಲಾರದೆ ಮಾತಾಡಿ ನನ್ನ ಫೋನ್ ಅನ್ನು ಕಟ್ ಮಾಡ್ತಾ ಇದ್ದಾರೆ. ಇವತ್ತು ತಮ್ಮೆಲ್ಲರಿಗೆ ಗಮನಕ್ಕೆ ತರಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ನಮ್ಮ ಈ ಎಸ್ಪಿ ಮೇಡಮ್ ಹಿಡಿದು ಈ ಪೊಲೀಸ್ ಸಿಬ್ಬಂದಿಗಳು ಹಿಡಿದು ಇವತ್ತೆಲ್ಲರೂ ಮಂತ್ರಿಗಳ ಚಮಚಗಿರಿ ಮಾಡ್ತಾ ಇದ್ದಾರೆ. ನಮ್ಮ ಜನತೆಗೆ ಬಹಳಷ್ಟು ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಅದ ಅನ್ಯಾಯ ವಿರುದ್ಧ ನಾವು ಹೋರಾಟ ಮಾಡಿದ್ರು ಸಹ ನಮಗೂ ಸಹ ಇವರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಮೀಡಿಯಾ ಮುಖಾಂತರ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಯಾರು ಎದೆಗೊಂದೇ ಅವಶ್ಯಕತೆ ಇಲ್ಲ, ಯಾರು ಹಿಂಸರೆ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಚಿತ್ತಾಪುರದಲ್ಲಿ ಪಟ್ಟಣದಲ್ಲಿ ಕಂಪ ಇದು ಒಂದು ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ಮುಂಬರುವ ದಿನಗಳಲ್ಲಿ ಎಷ್ಟು ನಮ್ಮ ಮೇಲೆ ಕೇಸ್ ಆಗಲಿ, ಇವರು ನಮಗೂ ಗಲ್ಲ ಶಿಕ್ಷಕನು ಏರಿಸಲಿ, ನಾವು ಯಾವಾಗಲೇ ಆಗಲಿ ನಿರಂತರವಾಗಿ ಸತ್ಯವಾಗಿ ಹೋರಾಟ ಮಾಡೇ ಮಾಡ್ತೀವಿ, ಅನ್ಯಾಯ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಅಂತೇಳಿ ನಾನು ಈ ಒಂದು ಮೀಡಿಯಾ ಮುಖಾಂತರ ತಮ್ಮೆಲ್ಲರಿಗೆ ನಾನು ಈ ಒಂದು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ. ಇವರು ನನಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಆ ಫಾರ್ಮಾಲಿಟೀಸ್ ಏನಾದರೂ ಇಲ್ಲಿಲ್ಲೋ ಎಲ್ಲ ಸುಳ್ಳು ಸುಳ್ಳು ಕೇಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಮತ್ತೆ ನಾನು ಹೋರಾಟಕ್ಕೆ ಹೋಗಿ ಜಾಯ್ನ್ ಆಗ್ತಾ ಇದ್ದೀನಿ. ಯಾವ ಸ್ಟೇಷನ್ ಪೊಲೀಸರು ಬಂದರಲ್ಲಿ? ಈಗ ಮಾರ್ಬಲ್ ಟೆಲಿವಿಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ಆಗಿದ್ದಂತೆ. ನನಗೆ ಬಂದಿದ್ದಾರೆ ಈಗ ಚಿತ್ತಾಪುರ ಪೊಲೀಸರು. ಯಾವುದೇ ಕಾರಣಕ್ಕೆ ಅರೆಸ್ಟ್ ವಾರೆಂಟ್ ತೋರಿಸ್ತಾ ಇಲ್ಲ, ಯಾವುದೇ ಕಾರಣಕ್ಕೆ ಎಫ್ಐಆರ್ ಕಾಪಿ ತೋರಿಸ್ತಾ ಇಲ್ಲ. ಬಾ ಅಂತೇಳಿ 2 ತಾಸಿನಿಂದ ಅಲ್ಲಿ ಹುಡುಗರು ಸ್ಕೂಲ್ ಹೋಗ್ತಾ ಇದ್ದಾರೆ. ಇದು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಪಬ್ಲಿಕ್ ಸಾರ್ವಜನಿಕ ಪ್ಲೇಸ್ ಅಲ್ಲಿ ಆ ಸ್ಕೂಲ್ ಹುಡುಗರಿಗೆ ಹೋಗ್ಲಕ್ ದಾರಿನೂ ಬಿಡ್ತಾ ಇಲ್ಲ. 8 ಸಿಬ್ಬಂದಿಗಳಿಗೆ ಅವ್ರು ನಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಾಹೇಬ್ರಿ ಒಳಗ್ ಬಂದು ಕೂಡ್ರಿ, ನಾನು ಬರ್ತಾ ಇದ್ದೀನಿ, ಸ್ನಾನ ಬರ್ತಾ ಇದ್ದೀನಿ ಅಂದ್ರೂ ಇವತ್ತು ಆ ರಸ್ತೆಯಲ್ಲಿ ಎಲ್ಲರಿಗೆ ಮಂದಿಗೆ ತೊಂದರೆ ಕೊಟ್ಟು ಇವರು ನಮಗೆ ಅರೆಸ್ಟ್ ಮಾಡ್ಕೊಂಡು ಹೊಂಟಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೆ ಇದು ಗಮನಕ್ಕೆ ಬರಬೇಕು. ಈ ಒಂದು ಫೇಲ್ ಓವರ್ ಕಾಂಗ್ರೆಸ್ ಸರ್ಕಾರ ಯಾವ ತರ ಅನ್ಯಾಯ ಮಾಡ್ತಾ ಇದೆ, ಯಾವ ತರ ನಮ್ಮ ಒಂದು ಕರ್ನಾಟಕ ಸಾರ್ವಜನಿಕರ ಮೇಲೆ ದಬ್ಬಳಿಕೆ ಮಾಡ್ತಾ ಇದೆ, ಎಲ್ಲರ ಮುಂದೆ ಇದು ಎಲ್ಲ ಒಂದು ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ ಅಂತ ಹೇಳಿ ಎಲ್ಲರೂ ತೋರ್ಸಕ್ಕೆ ಇವತ್ತು ಇದೊಂದು ಮೀಡಿಯಾ ಮುಖಾಂತರ ತಮ್ಮೆಲ್ಲರಿಗೆ ತಲುಪಿಸ್ತಾ ಇದ್ದೀನಿ. ಧನ್ಯವಾದಗಳು.
This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.